ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು. ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ನಾನು ವಿಡಿಯೋ ಮಾಡ್ತೀನಿ. ಅದಕ್ಕೆ ಮುಂಚೆನೇ ಸೊ ಯಾವ ರೀತಿ ಸೀರೆ ಡ್ರೇಪ್ ಮಾಡಬೇಕು ಅಥವಾ ಯಾವ ರೀತಿ ಅಲಂಕಾರ ಮಾಡಬೇಕು ದೇವಿಗೆ ಅಂತ, ಹಾಗೆಯೇ ಎಲ್ಲಿ ಜ್ಯುವೆಲ್ರಿಯನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದು ಕೂಡ ನಾನು ಅಲಂಕಾರನ ಮಾಡ್ತೀನಿ. ಎಸ್, ಏನೆಲ್ಲ ಬೇಕು, ಯಾವ ರೀತಿ ಡೆಕೋರೇಟ್ ಮಾಡಬೇಕು, ಹಬ್ಬದಲ್ಲಿ ಸುಮಾರು ಐಟಮ್ಸ್ ನಾವು ತೊಗೊಳ್ಳೇಬೇಕಾಗತ್ತೆ. ಅಂಥ ಟೈಮ್ನಲ್ಲಿ ಎಲ್ಲಿ ಬೈ ಮಾಡಬೇಕು ಅಂತಿದ್ರೆ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಕ್ಷ್ಮೀ ದೇವಿ ಕೂತಿದ್ದಾರೆ. ಆರಾಮ್ಸೆ ಲಕ್ಷ್ಮಮ್ಮ ಕೂತ್ಕೊಂಡು ಏನು ಹಸ್ತ ಈ ರೀತಿ ಇಟ್ಕೊಂಡು ಕೂತಿರೋವಂಥದ್ದು. ಸೊ ನೋಡಿ, ಈ ರೀತಿ ಇದರಲ್ಲಿ A to Z ಎಲ್ಲವೂ ಕೂಡ ಸಿದ್ಧವಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ರಿಸ್ಕ್ ಇರೋದಿಲ್ಲ ಸ್ನೇಹಿತರೆ. ಆರಾಮ್ಸೆ ನೀವು ಏನಿಲ್ಲ, ಜಸ್ಟ್ ತೊಗೊಂಡು ಬಂದು ಕಳಸ ತೆಂಗಿನಕಾಯಿಯನ್ನು ಇಟ್ಟು ಅದ್ರ ಮೇಲ್ಗಡೆ ಮುಖವಾಡ ಮತ್ತು ವಿಗ್ರಹನ ಹಾಕಿ ಆರಾಮ್ಸೆ ನೀವು ಪ್ಲೇಸ್ ಮಾಡಿಬಿಡ್ಬೋದು. ಸೊ ತುಂಬ ಸಿಂಪಲ್, ಆಯಿತಾ? ಸೊ ಇದು ಮೊದಲನೇದಾಗಿ ನಾನು ತೋರಿಸ್ತಾ ಇರೋಂಥ ಪ್ರಾಡಕ್ಟು ಸ್ನೇಹಿತರೆ. ಇದ್ರ ಬೆಲೆ ಬಂದು ₹1600. ಸೊ ಜ್ಯುವೆಲ್ಸ್ ಆಫ್ ಕರ್ನಾಟಕದವ್ರ ಕಡೆಯಿಂದ ನನ್ನ ಕಸ್ಟಮರ್ಸ್ಗೆ ₹1400 ಸಿಗ್ತಾ ಇದೆ. ಸೊ ಏನಾದರೂ ನೀವು ಬೈ ಮಾಡಬೇಕು ಅಂತಿದ್ರೆ ಇದು ಒಳ್ಳೆ ಟೈಮು. ಅದರಲ್ಲೂ ಈ ಟೈಮ್ನಲ್ಲಿ ಹಬ್ಬಕ್ಕೆ ಮುಂಚೆನೇ ನೀವು ಬೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಮತ್ತೆ ನೀವು ಇಲ್ಲಿಂದ ತರಿಸ್ಕೊಳ್ಳೋದು, ಶಿಪ್ಪಿಂಗು ಎಲ್ಲ ಕಷ್ಟ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಮುಂಚೆನೇ ಬೈ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ₹1400 ತುಂಬಾ ವರ್ತ್ ಇದೆ. ಅದಲ್ಲದೆ ಇನ್ನೂ ನನಗೊಂದಷ್ಟು ವಿಗ್ರಹ ಅಂದರೆ ಲಕ್ಷ್ಮೀ ದೇವಿನ ಕಳಿಸ್ಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿ ಇದೆ. ಇದು ಬಂದು ₹1400. ಸೊ ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ₹1200 ಹಾಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ತುಂಬ ಕಲರ್ಸ್ ಅವೈಲೇಬಲ್ ಇದೆ. ಪೂಜೆ ಹೊತ್ಕೊಡಪ್ಪ, ಇಲ್ಲಿ ನೋಡಿ, ಇದು ಹೈಟ್ ಸ್ವಲ್ಪ ದೊಡ್ಡದು ಬರುತ್ತೆ, ಆಯಿತಾ? ಇದು ಚಿಕ್ಕದು ಬರುತ್ತೆ. ಸೊ ಇದು ನಿಮಗೆ ಸಿಗ್ತಾ ಇರೋಂಥ ಬೆಲೆ 1400. ಇದು ನಿಮ್ಗೆ ಸಿಗ್ತಾ ಇರೋಂಥ ಬೆಲೆ ₹1200. ಇದರಲ್ಲಿ ನಿಮಗೆ ಕಲರ್ಸ್ ತುಂಬಾ ಕಲರ್ಸ್ ಸಿಗುತ್ತೆ ಸ್ನೇಹಿತರೆ. ಇನ್ ಕೇಸ್ ನೀವೇನಾದರೂ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಬೇಕು, ಬೇರೆ ಬೇರೆ ಐಟಮ್ಸ್ ಬೇಕು ಅಂದರೂ ಕೂಡ ಇವರಲ್ಲಿ ಅವೈಲೇಬಲ್ ಇದೆ. ನಾನೆಲ್ಲ 1 by 1 ತೋರಿಸ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಿಮಗೆ ಫುಲ್ ಕಲರ್ಸ್ ಇದೆ. ಫ್ರೀ ಶಿಪ್ಪಿಂಗ್ ಜೊತೆಗೆ ನಿಮಗೆ ಪಾರ್ಸಲನ್ನು ಮನೆಗೆ ಕಳಿಸ್ಕೊಡ್ತಾರೆ. ಅದಲ್ಲದೆ ಸ್ನೇಹಿತರೆ, ದೇವಿಗೆ ಅಲಂಕಾರ ಮಾಡಲಿಕ್ಕೆ ಕೈಗಳು ಕಂಪಲ್ಸರಿಯಾಗಿ ಬೇಕೇ ಬೇಕು. ಕೆಲವರು ಬಿಂದಿಗೆಗೆ ಸೀರೆ ಉಡಿಸ್ತಾರೆ. ಸೊ ಅಂಥವರು ನೋಡಿ, ಪಾದ ಈ ಥರ ಪಾದ ಸಿಗುತ್ತೆ. ಸೊ ಈ ಪಾದನ ನೀವು ಬೈ ಮಾಡ್ಬೋದು. ಅದ್ರ ಜೊತೆಗೆ 2 ಕೈಗಳು ಸಿಗುತ್ತೆ ನೋಡಿ, ಹಸ್ತ ಮತ್ತು ಪಾದ ಎರಡೂ ಸಿಗುತ್ತೆ ನೋಡಿ. ಇಲ್ಲಿ ಈ ರೀತಿ ನೀವು ಬಿಂದಿಗೆ ಉಡಿಸ್ತೀರಾ ನೋಡಿ, ಆವಾಗ ಇದು ತುಂಬಾ ನಿಮಗೆ ಹೆಲ್ಪ್ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದು ₹700. ನಮ್ಮ ವ್ಯೂವರ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದು ₹600 ಹಾಕೊಡ್ತಿದ್ದಾರೆ ಫ್ರೀ ಶಿಪ್ಪಿಂಗ್ ಜೊತೆಗೆ. ಸೊ ಇದರಲ್ಲೇ ಇನ್ನೂ ಒಂದು ಕಲರ್ ಇದೆ, ಈ ರೀತಿ ವೈಟ್ ಕಲರಲ್ಲಿ. ಇದು ಬಂದು ₹550. ನಿಮಗೆ ₹500 ಆಫರಲ್ಲಿ ಕೊಡ್ತಾರೆ. ಸೊ ಇಲ್ಲಿ ರೇಟ್ಸ್ ಎಲ್ಲ ಬರೆದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆನಂತರ ತೋಮಾಲೆ ಅಂತ ಹೇಳ್ತಾರೆ ಇದನ್ನು. ಸೊ ದೇವಿಗೆ ಹಿಂಭಾಗದಲ್ಲಿ ಅಂದರೆ ಈ ಕಡೆ ಈ ಥರ ಹಿಂಭಾಗದಲ್ಲಿ ಹಿಂಗೆ ಕೂರಿಸುವಂಥದ್ದು. ಸೊ 1 ನಿಮಿಷ ಇರಿ, ನಾನು ಇಲ್ಲಿ ತೋರಿಸ್ತೀನಿ. ಈ ರೀತಿ ಕೂರಿಸ್ಲಿಕ್ಕೆ ಬರುತ್ತೆ. ಸೊ ಇಲ್ಲಿ ನಿಮಗೆ ಕಳಸ ಮೇಲ್ಗಡೆ ಕಳಸ ಹೋಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಪ್ರಿಟಿಯಾಗಿ ಕಾಣುತ್ತೆ ಸ್ನೇಹಿತರೆ. ಸೊ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಅದಲ್ಲದೆ ಸ್ನೇಹಿತರೆ, ಇನ್ನೂ ಚಿಕ್ಕದು ಬೇಕು ಅಂತಂದರೆ ಚಿಕ್ಕದು ಕೂಡ ನಿಮಗೆ ಅವೈಲೇಬಲ್ ಇದೆ ನೋಡಿ. ಇದು ದೊಡ್ಡದಾಯ್ತಲ್ವಾ, ಸೊ ಚಿಕ್ಕದನ್ನ ನಾನು ತೋರಿಸ್ತೀನಿ. ಸೊ ಇದ್ರ ಪ್ರೈಸ್ ಬಂದು, ಈ ತೋಮಾಲೆ ಬಂದು ₹520 ಸಿಗುತ್ತೆ. ಇದರಲ್ಲಿ ಚಮಕಿ ವರ್ಕ್ ಇದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿರ್ತಾರೆ ಪಾಪಚಿ. ಸೊ ಆನಂತರ ನೆಕ್ಸ್ಟ್ ಬಂದು ಇನ್ನೊಂದು ತೋಮಾಲೆ. ಇದು ಚಿಕ್ಕ ವಿಗ್ರಹಕ್ಕೆ ಸೂಟ್ ಆಗುವಂಥದ್ದು. ಇದು ನೋಡಿ, ಇಲ್ಲಿ ದಾರ ಕೊಟ್ಟಿರ್ತಾರೆ ಎಕ್ಸ್ಟ್ರಾ, ಆಯಿತಾ? ನೀವು ದಾರನ ನೋಡಿಕೊಂಡು ಕಟ್ಕೋಬೋದು ನೋಡಿ. ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಇಲ್ಲಿ ಕಟ್ಟಿದ್ರೆ ಆಯಿತು. ತುಂಬ ಅಂದರೆ ತುಂಬ ಡೀಸೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಲಕ್ಷ್ಮಮ್ಮ ದೇವಿ ಎದ್ದು ಬಂದು ಕೂತಿದ್ದಾರೇನೋ ಅನ್ನಂಗೆ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದ್ರ ಪ್ರೈಸ್ ಬಂದು ₹360. ಇದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಎಲ್ಲದಕ್ಕೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇನ್ ಕೇಸ್ ನೀವು ಬೈ ಮಾಡಬೇಕು ಅಂದರೆ ಆರಾಮ್ಸೆ ಬೈ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟು, ಜಿಪೇ, ಫೋನ್ಪೇ ಯಾವುದಾದ್ರೂ ಇರುತ್ತೆ. ಸೊ ನೀವು ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಸ್ಕ್ರೀನ್ಶಾಟನ್ನು ತೆಗೆದು ಅವ್ರಿಗೆ ವಾಟ್ಸಪ್ ನಂಬರ್ಗೆ ಕಳಿಸಿ. ಸ್ಕ್ರೀನ್ ಮೇಲ್ಗಡೆ ಹೋಗ್ತಾ ಇರುತ್ತೆ ನಂಬರು. 2 ನಂಬರ್ ಇದೆ. ಆ 2 ನಂಬರಲ್ಲಿ ಯಾವುದಾದ್ರೂ 1 ನಂಬರ್ಗೆ ವಾಟ್ಸಪ್ಪನ್ನು ಕಳಿಸಿ. ಸೊ ದಟ್ ನಿಮಗೆ ಫುಲ್ ಡೀಟೇಲನ್ನು ಕಳಿಸ್ತಾರೆ. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದರೂ ಕೂಡ ಕಳಿಸ್ತಾರೆ. ಆ ನಂತರ ಅದಲ್ಲದೆ ದೇವಿಗೆ ಅಲಂಕಾರಕ್ಕೆ ಬೇಕಾಗಿರುವಂಥದ್ದು ಮುಖೋಡ. ಸೊ ತುಂಬ ಜನ ಮುಖವಾಡ ಮನೇಲಿ ಇಟ್ಕೊಳ್ಳಲ್ಲ, ಬೆಳ್ಳಿದು ಮಾಡಿಸಲ್ಲ ಅಂತ ಅನ್ನೋರು ಈ ರೀತಿ ಮುಖವಾಡನ್ನು ನೀವು ತೆಗೆದುಕೋಬೋದು. ಸೊ ಸೇಮು, ಇದು ಬೆಳ್ಳಿ ಇದರಲ್ಲಿರೋದು ಸೇಮ್ ಅದೇ ರೀತಿ. ಇದು ಬಂದು ಜರ್ಮನ್ ಸಿಲ್ವರ್ದು, ಇದು ಬಂದು ಮೆಟಲ್ದು ನೋಡಿ, ತುಂಬ ಚೆನ್ನಾಗಿದೆ. ಮೆಟಲ್ದು ಬಂದು ₹250 ಇಲ್ಲೇ ಎಲ್ಲ ಬರ್ದು ಕಳಿಸಿದ್ದಾರೆ ನೋಡಿ, ₹250. ಇದು ಬಂದು ₹350 ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ತೆಂಗಿನಕಾಯಿ ಅಂದ್ರೆ ತಾಂಬೂಲನ ಈ ರೀತಿ ಇಟ್ಟು ಕಾಯಿಯನ್ನ ಈ ರೀತಿ ಇಟ್ಟು ದಪ್ಪದಾಗಿರುವಂತ ಕಾಯಿನ ಸೆಲೆಕ್ಟ್ ಮಾಡ್ಕೊಂಡು ಉದ್ದಕ್ಕೆ ಇರಬೇಕು. ಈ ರೀತಿ ಇಟ್ಕೊಂಡ್ಬಿಡಿ. ಇಟ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ದಾರನ ಕಟ್ಬಿಟ್ಟು ಹಿಂದೆಯಿಂದ ಇಲ್ಲಿ ನೀಟಾಗಿ ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ಆ ನಂತರ ಇದಕ್ಕೆ ಅಲಂಕಾರಕ್ಕೆ ಏನೇನು ಬೇಕು ಅಂತ ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಹೇಳ್ದಂಗೆ ಇದು 250, ಇದು 350 ಫ್ರೀ ಶಿಪ್ಪಿಂಗು. ಆ ನಂತರ ದೇವಿಗೆ ಅಲಂಕಾರಕ್ಕೆ ಒಡವೆಗಳು ಬೇಕೇ ಬೇಕು. ಸೊ ನೀವು ಯಾವ ರೀತಿ ಅಲಂಕಾರ ಮಾಡ್ತೀನಿ ಅಂದರೂ ಕೂಡ ಒಡವೆಗಳು ಬೇಕೇ ಬೇಕಾಗತ್ತೆ. ನೋಡಿ ಇಲ್ಲಿ ಒಡವೆಗಳು ಸುಮಾರು ಒಡವೆಗಳಿದೆ. ಸೊ ದೇವಿ ಅಲಂಕಾರಕ್ಕೆ ತುಂಬ ಚೆನ್ನಾಗಿ ಒಡವೆಗಳಿದೆ, ನೀವು ನೋಡ್ತಾ ಇರ್ಬೋದು. ಇದು ಬಂದು 1000 ರೂಪಾಯಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಾನು ಓಪನ್ ಮಾಡಲ್ಲ, ಓಪನ್ ಮಾಡಿದ್ರೆ ತಿರ್ಗಾ ನಾನೇ ಪ್ಯಾಕ್ ಮಾಡಬೇಕು ರಿಟರ್ನ್ ಕಳ್ಸೋಕ್ಕೆ. ಸೊ ಹಾಗಾಗಿ ನಾನು ಇದನ್ನು ಓಪನ್ ಮಾಡೋದಿಲ್ಲ. ಹಾಗೆ ನೋಡಿ ಹಿಂದೆ ಎಲ್ಲನೂ ನಿಮಗೆ ದಾರದಲ್ಲಿ ಈ ರೀತಿ ಕಟ್ಕೊಟ್ಟಿದ್ದಾರೆ. ನೀಟಾಗಿ ಕೂತ್ಕೊಂಡು ಇದನ್ನು ಓಪನ್ ಮಾಡಿಕೊಂಡು ಲಕ್ಷ್ಮಿಗೆ ಯೂಸ್ ಮಾಡಿಕೊಂಡು ಆನಂತರ ಮತ್ತೆ ನೀವು ಎತ್ತಿಟ್ರೆ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಇಯರ್ಗೂ ಕೂಡ ಬರುತ್ತೆ. ಇದು ಬಂದು 1000 ರೂಪಾಯಿ. ಆನಂತರ 3 ಸ್ಟೆಪ್ಪಲ್ಲಿ ಇದೆ ನೋಡಿ ಈ ರೀತಿ. ಇದು ಬಂದು ಹಿಂದೆನೆ ಕೊಟ್ಟಿದ್ದಾರೆ 1350. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್. ಇದು ದೊಡ್ಡದು, ಸೆಕೆಂಡು, ಥರ್ಡು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಫುಲ್ ಸೆಟ್ಟನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಹತ್ತಿರದಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗಮನಿಸ್ತಿದ್ದೀರಾ. ಗ್ರೀನು, ಮೆರೂನು, ವೈಟು ಎಲ್ಲ ಕೂಡ ಎದ್ದು ಕಾಣಿಸ್ತಿದೆ. ಇದ್ರ ಬೆಲೆ ಬಂದು 1350. ಅದರಲ್ಲಿ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. ಅವ್ರೇನಾದರೂ ಫೋಟೋ ಕಳಿಸ್ಕೊಟ್ರೆ ನಾನು ಇಲ್ಲೇ ಹಾಕ್ತೀನಿ, ಇಲ್ಲ ಅಂತ ಅಂದರೆ ನೀವು ಅವ್ರನ್ನ ವಾಟ್ಸಪ್ ಮಾಡಿ ನೀವು ಅವ್ರನ್ನ ಕೇಳ್ಬೋದು. ಪ್ರತಿಯೊಂದಕ್ಕೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಆ ನಂತರ ದೇವಿಗೆ ನೀವೇನಾದರೂ ಕಳಿಸೋಕ್ಕೆ ನೀವು ದೇವ್ರನ್ನ ಉಡಿಸ್ತೀನಿ ಅಂತ ಅಂದರೆ, ಸೀರೆ ಉಡಿಸ್ತೀನಿ ಅನ್ನೋದಾದರೆ ಈ ರೀತಿ ಡಾಬ್ಗಳು ಸಿಗುತ್ತೆ. ತುಂಬ ದೊಡ್ಡ ಡಾಬನ್ನು ನಾವು ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಡಾಬ್ಗಳು ಸಿಗುತ್ತೆ. ಸೊ ಇದ್ರ ಪ್ರೈಸ್ ಬಂದು 250 ರೂಪಾಯಿ ಇದೆ. ಸೊ ನೋಡಿ ಈ ರೀತಿ ಇದೆ, ನೋಡ್ತಿದ್ದೀರಾ. ಸೊ ಇದೇ ನಿಮಗೆ ಪ್ಲೇನಲ್ಲಿ ಬೇಕಂದ್ರೂ ಪ್ಲೇನಲ್ಲೂ ಕೂಡ ಸಿಗುತ್ತೆ. ನೆಕ್ಸ್ಟು ದೇವಿಗೆ ಕಿರೀಟ. ಸೊ ಇದು ದೇವಿಗೆ ಪ್ಲೇಸ್ ಮಾಡುವಂಥ ಕಿರೀಟ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ದಾರ ಇರುತ್ತೆ ಸ್ನೇಹಿತರೆ. ಆ ದಾರನ ನೀಟಾಗಿ ನೀವು ಕಟ್ಕೋಬೇಕಾಗತ್ತೆ. ಈ ರೀತಿ ದಾರನ ನಾಟಲ್ಲಿ ಕಟ್ಟಬೇಕಾಗತ್ತೆ. ಇಲ್ಲಿ ತೋರಿಸ್ರಪ್ಪ, ನೋಡಿ ಇಲ್ಲಿ ಕಾಣಿಸ್ತಿದ್ಯಾ. ನೋಡಿ ಈ ಸಂದಿಯಿಂದ ದಾರ, ಈ ಸಂದಿಯಿಂದ ಎರಡು ಸೇರಿಸಿ ನೀಟಾಗಿ ಕಟ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆಯಿತಾ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಲಕ್ಷ್ಮಿ ಅಂತೂ ಸಕ್ಕದಾಗಿ ಕಾಣಿಸ್ತಿದೆ. ಸೊ ಈ ರೀತಿ ಕಿರೀಟಗಳು ನಿಮಗೆ ತುಂಬ ಕಲರ್ ಆಪ್ಷನ್ಸು ಮತ್ತು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಕೂಡ ಸಿಗುತ್ತೆ. ಸೊ ಇದು ಬಂದು 700 ರೂಪೀಸು. ನೋಡಿ ಇನ್ನೊಂದಿದೆ. ವಾವ್ ಸೂಪರ್. ಇದನ್ನು ನೀವು ಆರಾಮ್ಸೆ ಸ್ಟಿಕ್ ಮಾಡ್ಬೋದು. ನೋಡಿ ಇದನ್ನ ಹಿಂಗೆ ಇಟ್ಬಿಟ್ಟು ಇದು ಬರುತ್ತೆ ನೋಡಿ, ಕ್ಲೇ ಬರುತ್ತೆ ನೋಡಿ. ಆ ಕ್ಲೇನ ಇಲ್ಲಿ ಇಟ್ಬಿಟ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಕ್ಲೇನ ಫಿಕ್ಸ್ ಮಾಡಿಬಿಟ್ಟು ಇಲ್ಲೆಲ್ಲ ಕ್ಲೇನ ಇಟ್ಬಿಟ್ಟು ಈ ರೀತಿ ನೀಟಾಗಿ ಫಿಕ್ಸ್ ಮಾಡಿಬಿಟ್ರೆ ಇದು ಅಲ್ಲಾಡೋದು ಇಲ್ಲ, ಜಪ್ಪಯ್ಯ ಅಂದರೂ ಬೀಳೋದಿಲ್ಲ, ಹಾಗೆ ಇರುತ್ತೆ. ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ನೀವು ಬೇಕು ಅಂದರೆ ಖಂಡಿತವಾಗ್ಲೂ ಬೈ ಮಾಡಿ. ಇದ್ರ ಪ್ರೈಸ್ ಬಂದು 700 ರೂಪಾಯಿ ಇದೆ ಸ್ನೇಹಿತರೆ. ವರ್ತ್ ಬೈಯಿಂಗ್ ನಿಜವಾಗ್ಲೂ. ನಾನು ಸಿಟಿ ಮಾರ್ಕೆಟಲ್ಲಿ ಲಾಸ್ಟ್ ಟೈಮ್ ಒಂದ್ಸತಿ ಕೇಳಿದ್ದೆ, ತುಂಬ ರೇಟ್ ಜಾಸ್ತಿ ಇತ್ತು. ಬಟ್ ಇದಂತೂ ಸಕ್ಕತ್ತಾಗಿದೆ. ಸೊ ಇದಕ್ಕೆ ಸ್ಟಿಕ್ ಮಾಡಲಿಕ್ಕೆ ನಿಮಗೆ ಗಮ್ ಕೂಡ ಸಿಗುತ್ತೆ. ನೋಡಿ ಈ ರೀತಿ ಸ್ಟಿಕ್ ಆನ್ ಅಂತ ಹೇಳಿ ಕಾಣಿಸ್ತಿದ್ಯಾ. ಸೊ ಇದ್ರ ಬೆಲೆ ಬಂದು 15 ರೂಪಾಯಿ. ಇನ್ ಕೇಸ್ ನೀವೇನಾದರೂ ಬೈ ಮಾಡ್ತೀನಿ ಅಂದರೆ ಅವ್ರ ಹತ್ರನೇ ಬೈ ಮಾಡ್ಬೋದು. ನೀವು ಇದನ್ನೆಲ್ಲ ತೊಗೊಳ್ತಿರಲ್ವಾ, ನೋಡಿ ಇದನ್ನೆಲ್ಲ ತೊಗೊಳ್ತಿರಲ್ಲ, ಆವಾಗ ಇದನ್ನು ಕೂಡ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಸುಮಾರು ಒಂದು 3 ತೊಗೊಂಡ್ರೆ ನಿಮಗೆ ಫುಲ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಇದು ಎರಡೂ ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ಬಂದು ಇಲ್ಲಿ 150 ರೂಪಾಯಿಗೆ ಒಂದು ಪುಟ್ಟು ಕಿರೀಟ ಇದೆ, ನೋಡ್ತಾ ಇರ್ಬೋದು. ಸೊ ನಿಮಗೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ, ತುಂಬ ಹೆವಿ ಬೇಡ ನಮಗೆ ಅಂತ ಅನ್ನೋರು ನೋಡಿ ಈ ರೀತಿ ಈ ಕಿರೀಟನ ನೀವು ಪ್ಲೇಸ್ ಮಾಡ್ಕೋಬೋದು. ಗೊತ್ತಾಯ್ತಿದೆ ಅಲ್ಲ, ನೋಡಿ ಈ ರೀತಿ ಕಿರೀಟನ ಪ್ಲೇಸ್ ಮಾಡಿಬಿಟ್ಟು ಇಲ್ಲಿ ದಾರನ ನೀಟಾಗಿ ಕಟ್ಟಬೇಕಾಗತ್ತೆ ಹಿಂದೆಯಿಂದ. ಡೆಕೋರೇಷನ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ, ಇಲ್ಲ ಜಸ್ಟ್ ಈ ರೀತಿ ಇಟ್ಕೊಳ್ತೀನಿ ಅಂದ್ರೂ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಯಿತಾ. ಸೊ ಇದ್ರ ಪ್ರೈಸ್ ಬಂದು 150 ರೂಪಾಯಿ. ಲಕ್ಷ್ಮಿಗೆ ತಾಳಿ ಅವಶ್ಯಕತೆ ಇದ್ದೇ ಇದೆ. ನೀವೆಲ್ಲರೂ ಕೂಡ ಕೆಲವರು ಬೆಳ್ಳಿದು ಮಾಡಿಸ್ಕೊಂಡಿರ್ತಾರೆ, ಕೆಲವರು ಚಿನ್ನದ ಮಾಡಿಸಿಟ್ಕೊಂಡಿರ್ತಾರೆ ತಾಳಿಯನ್ನು ದೇವ್ರಿಗೆ ಹಾಕ್ಲಿಕ್ಕೆ ಅಂತ. ಸೊ ಈ ರೀತಿ ತಾಳಿ ಕೂಡ ಸಿಗುತ್ತೆ. ಇದೆಲ್ಲ ಬಂದು 50 ರೂಪಾಯಿ ಅಂತೆ. ಸೊ ಇದಕ್ಕೆಲ್ಲ ನೀವು ಶಿಪ್ಪಿಂಗ್ ಪ್ರೈಸ್ ಕಡಿಮೆ ಆಗಿರೋದ್ರಿಂದ ಶಿಪ್ಪಿಂಗ್ ನೀವೇ ಬೇರ್ ಮಾಡಬೇಕಾಗತ್ತೆ. ಇಲ್ಲಪ್ಪ ಅಂತ ಅಂದರೆ ನೀವು ಯಾವುದಾದ್ರೂ ದೊಡ್ಡ ಐಟಮ್ಸ್ ತೆಗೆದುಕೊಳ್ತೀರಲ್ಲ, ಆವಾಗ ನೀವು ಇದನ್ನು ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಇನ್ನೊಂದು ತುಂಬ ಚೆನ್ನಾಗಿರುವಂಥ ತಾಳಿ, ಇದು ಅವಳ ಇರೋದು, ಇದು ವಿತೌಟ್ ಅವಳ ಕರಿಮಣಿ ಇರುವಂಥದ್ದು. ಇದು ಬಂದು ಪ್ರೈಸ್ 80 ರೂಪಾಯಿ. ತುಂಬ ಚೆನ್ನಾಗಿದೆ ನೋಡಿ, ನಿಜವಾಗ್ಲೂ ಸಕ್ಕತ್ತಾಗಿ ಕಾಣಿಸ್ತಿದೆ ತಾಳಿ ಅಂತೂ. ಇದು ಬಂದು 50 ರೂಪಾಯಿ. ಆನಂತರ ಲಕ್ಷ್ಮಿ ಕಿವಿ ಓಲೆ ಬೇಕು ಅಂದರೆ ನೋಡಿ ಈ ರೀತಿ ಪೇರ್ ಓಲೆ ಸಿಗುತ್ತೆ ನಿಮಗೆ. ನೋಡಿ ಇದಕ್ಕೆ ಇಲ್ಲಿ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ರೀತಿ ನೀವು ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಬಂದು ಪೇರ್ ಜೊತೆ 60 ರೂಪಾಯಿ ಇರುತ್ತೆ. ತಡಿರಿ ಅದೇ ಇದಕ್ಕೆ ನಿಮಗೆ ಸ್ವಲ್ಪ ನೆಕ್ಲೆಸ್ ತರದೇನ ಇನ್ನೇನಾದರೂ ನೀವು ಸ್ವಲ್ಪ ಡಿಸೈನ್ ಆಗಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಇನ್ನೇನಾದರೂ ಹಾಕಬೇಕು ಅಂತಿದ್ರೆ ನೋಡಿ ಈ ರೀತಿ ನೀವು ಇದನ್ನು ಕೂಡ ಫಿಕ್ಸ್ ಮಾಡ್ಕೊಬಹುದು. ಚೆನ್ನಾಗಿರುತ್ತೆ, ಹೆದ್ದು ಕಾಣುತ್ತೆ ಅಂತ ಹೇಳಿ ಲಕ್ಷ್ಮಿ. ಆ ನಂತರ ಇದಕ್ಕೆ ತುಂಬಾ ನಿಮಗೆ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ನೀವು ಬೆಸ್ಟ್ ಅಂತ ಅಂದರೆ ಕ್ಲೇ ಸಿಗುತ್ತೆ ನೋಡಿ, ಮಕ್ಕಳು ಆಟ ಸಾಮಾನು ಕ್ಲೇ, ಅದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಕೂಡ ಸಿಗುತ್ತೆ. ಇದೆಲ್ಲ ಮಂಗಳಗೌರಿ ವ್ರತ ಮಾಡೋರಿಗೆ ಗೌರಿ ಪೂಜೆ ಮಾಡೋಂಥ ಟೈಮ್ನಲ್ಲಿ ಈ ರೀತಿ ಕೂಡ ನೀವು ದೇವ್ರಿಗೆ ಇಟ್ಕೋಬಹುದು. ಅದಲ್ಲದೆ ನೋಡಿ ಸ್ನೇಹಿತರೆ, ಡಿಸೈನ್ ಬೇಕು ಅಂತಂದರೆ ಡಿಸೈನ್ ನೋಡಿ ಈ ರೀತಿ ಸಣ್ಣ ಸಣ್ಣದು ಸುಮಾರು ಕಳಿಸಿದ್ದಾರೆ. ಸೊ ಇದು ನನಗೆ ತೆಗೆದ್ರೆ ಎಲ್ಲಿ ಬಿದ್ದೋಗುತ್ತಪ್ಪ ಒಂದೊಂದು ಅಂತ ಭಯ, ಮತ್ತೆ ನಾನೇ ಪ್ಯಾಕ್ ಮಾಡಬೇಕು ಅಂತ ನೋಡಿ ಇಲ್ಲಿ ಇದಿದೆ ಅಲ್ವಾ. ನೋಡಿ ಈ ರೀತಿ ಇದನ್ನು ಇಲ್ಲಿ ಇಟ್ಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಓಲೆ ಇದು ಎಲ್ಲ ಈ ರೀತಿ ಇಟ್ಕೊಂಡು ನೀವು ಪ್ಲೇಸ್ ಮಾಡ್ಕೋಬೋದು. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನಾನು ಹೇಳ್ದಂಗೆ ನೀವೇ ಅಲ್ಲಿ ನೋಡಿಕೊಂಡು ನೀವು ಆನ್ಲೈನಲ್ಲೇ ಬೈ ಮಾಡ್ಬೋದು. ನೋಡಿ ಈ ರೀತಿ ದೇವಿಗೆ ತಿಲಕ ಸಿಗುತ್ತೆ, ಅಂದರೆ ಸ್ಟಿಕ್ಕರ್ ಥರ ಹಣೆಬಟ್ಟು ಥರ. ಇದು ಬಂದು 15 ರೂಪಾಯಿ ಅಂತೆ. ಆ ನಂತರ ಕಣ್ಣುಗಳು ಸಿಗುತ್ತೆ. ಕಣ್ಣು ನೋಡಿ ದೇವಿ ಕಣ್ಣುಗಳು ಇದೆಲ್ಲ. ಸೊ ಇದು ಬಂದು ಲಕ್ಷ್ಮೀ ದೇವಿಗೆ ಕಣ್ಣುಗಳು ಇದೆಲ್ಲ ಬಂದು 20 ರೂಪಾಯಿ ಇರುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆ ನಂತರ 50 ಕಾಯಿನ್ ಇರೋವಂಥ ಸರ ಇದೆ. ಇದು ಬಂದು ಕಾಸಿನ ಸರ ಅಂತ ಹೇಳ್ಬೋದು. ದೇವ್ರಿಗೆ ಹಾಕಲಿಕ್ಕೆ ಕಾಸಿನ ಸರ. ಇದು ಬಂದು ಪ್ರೈಸು 160 ರೂಪಾಯಿ. ಆ ನಂತರ ಇಲ್ಲಿ ನೋಡಿ, ಇಲ್ಲಪ್ಪ ನಮ್ಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂತ ಅನ್ನೋರು ಈ ರೀತಿ ಫುಲ್ ರೆಡಿ ಇರುತ್ತೆ. ಸೊ ಈ ರೀತಿ ರೆಡಿ ಮಾಡಿ ಕೊಟ್ಬಿಟ್ಟಿರ್ತಾರೆ. ಇದ್ರ ಪ್ರೈಸ್ ಬಂದು 1200 ರೂಪಾಯಿ. ನೀವೇನಿಲ್ಲ ಜಸ್ಟ್ ಕಳಸಕ್ಕೆ ಈ ರೀತಿ ಹಿಂದೆ ದಾರ ಕಟ್ಬಿಟ್ಟು ನೀಟಾಗಿ ಕಟ್ಟಿಟ್ಬಿಟ್ರೆ ಮುಗೀತು ಸ್ನೇಹಿತರೆ. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಅವರೇ ಮಾಡಿಟ್ಟಿರ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು ನೋಡಿ. ಈ ರೀತಿ ಅಲಂಕಾರನ ನೀವು ಮಾಡ್ಕೋಬೋದು. ಸೊ ಇದು ರೆಡಿ ಲಕ್ಷ್ಮಿ, ತೋಮಾಲೆ ಪ್ಲಸ್ ಸೆಟ್ಟು, ಮುಖವಾಡ ಎಲ್ಲ ಸೇರಿ ನೀವು ಅವ್ರನ್ನ ವಾಟ್ಸಪ್ ಮಾಡಿ ಅವ್ರ ಡೀಟೇಲ್ ಅನ್ನ ಹೇಳ್ತಾರೆ. ಸೊ ಓವರ್ ಆಲ್ ನಿಮಗೆ ಇದಿಷ್ಟು ಕಂಪ್ಲೀಟ್ ಆಗಿ ಬೇಕು ಮೇಡಮ್ ಅಂತ ಅಂದರೆ 2600 ರೂಪಾಯಿ ಆಗತ್ತಂತೆ. ಸೊ ಜಡೆ ಮತ್ತು ಈ ವಿಗ್ರಹ, ಮುಖವಾಡ, ಆನಂತರ ತೋಮಾಲೆ ಮತ್ತು ಲಕ್ಷ್ಮಿ ಇದಿಷ್ಟು ಸೇರಿ 2600 ರೂಪಾಯಿ ಆಗುತ್ತೆ. ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ. ಅದಲ್ಲದೆ ಸ್ನೇಹಿತರೆ, ನೀವೇನಾದರೂ ದೇವರಿಗೆ ಜಡೆ ಬೇಕು ಅಂತ ತಗೋಬೇಕು ಅಂತಿದ್ರೆ ನೋಡಿ ಈ ರೀತಿ ಜಡೆಗಳು ಕೂಡ ಸಿಗುತ್ತೆ. ಇದೆಲ್ಲ ರೀಸನಬಲ್ ಪ್ರೈಸ್ ಸ್ನೇಹಿತರೆ. ಇದನ್ನ ನೀವು ಜಸ್ಟ್ ಹಿಂದೆ ದಾರ ಇರುತ್ತಲ್ಲ, ದಾರಕ್ಕೆ ಈ ರೀತಿ ಸೇರಿಸ್ಬಿಟ್ಟು ನೋಡಿ ಈ ರೀತಿ ಇಲ್ಲೊಂದು ಇದನ್ನ ಕಟ್ಬಿಟ್ರೆ, ಪಿನ್ ಹಾಕ್ಬಿಟ್ರೆ ಹಿಂಗೆ ಕೂತಿರುತ್ತೆ. ಇಲ್ಲಪ್ಪ ಅಂತ ಅಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂತ ಅಂದ್ರೆ ಇದು 200 ರುಪೀಸ್, ಇದು ಬಂದು 150 ರುಪೀಸ್. ನೋಡಿ ಎಷ್ಟು ಇರುತ್ತೆ ಅಂತ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ದೊಡ್ಡ ಲಕ್ಷ್ಮಿ ತೆಗೆದುಕೊಳ್ತೀನಿ ಅಂತ ಅಂದರೆ ಇದನ್ನು ತೊಗೊಳ್ಳಿ, ಚಿಕ್ಕ ಲಕ್ಷ್ಮಿ ತೆಗೆದುಕೊಳ್ತೀನಿ ಅಂದರೆ ಇದನ್ನು ತೊಗೊಳ್ಳಿ. ಅದಲ್ಲದೆ ನೀವು ಇನ್ ಕೇಸ್ ಏನಾದರೂ ಮಾಮೂಲಿ ಕಳಸಕ್ಕೆ ನಾವು ಸೀರೆ ಉಡಿಸ್ತೀವಿ ಅಂತ ಅಂದರೆ ಇದನ್ನು ತೊಗೊಳ್ಳಿ, ಇದು ಚೆನ್ನಾಗಿ ಕಾಣುತ್ತೆ. ನೀವು ಈ ರೀತಿ ಮೆಟಲ್ ಐಟಮ್ಗೆ ಏನಾದರೂ ಡೆಕೋರೇಷನ್ ಮಾಡಬೇಕು ಅಂದರೆ ಈ ರೀತಿ ಸಿಗುತ್ತೆ ಸ್ನೇಹಿತರೆ. ಹಿಂದೆ ನೋಡಿ ಕಳಸ, ಹಿಂದೆ ಇಲ್ಲಿ ತೆಂಗಿನಕಾಯಿ ಇರುತ್ತೆ, ಇದು ಮುಂದೆ ಲಕ್ಷ್ಮಿನ ಮುಖವಾಡನ ಹಾಕಿರ್ತೀವಿ, ಅದ್ರ ಹಿಂದೆ ನೋಡಿ ಈ ರೀತಿ ಬರಬೇಕು. ಈ ರೀತಿ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಎಸ್ ನೋಡಿದ್ರಿ ಇಲ್ವಾ ಸ್ನೇಹಿತರೆ. ಇದ್ರೆ ಜ್ಯುವೆಲ್ಸ್ ಆಫ್ ಕರ್ನಾಟಕ ಅನ್ನೋದು ಒಂದು ಆನ್ಲೈನ್ ಬಿಸ್ನೆಸ್. ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ರೀಸೆಲ್ಲರ್ಸ್ ಆಗಿದ್ರು ಕೂಡ ನೀವು ರೀಸೆಲ್ಲರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವರು ಹೋಲ್ಸೇಲ್ ಅಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ 5:30ವರೆಗೂ ಆಫೀಸ್ ಟೈಮಿಂಗ್ಸ್ ಇರುತ್ತೆ. ಅದಾದ್ಮೇಲೆ ಕೂಡ ಕೆಲವೊಮ್ಮೆ ಅಟೆಂಡ್ ಮಾಡ್ತಾರೆ. ಅದಲ್ಲದೆ ಸ್ನೇಹಿತರೆ, ನೀವು ಆರಾಮ್ಸೆ ಕಣ್ಣು ಮುಚ್ಕೊಂಡು ನಂಬೋದು, ಯಾವುದೇ ರೀತಿ ಮೋಸ ಇಲ್ಲ. ಇನ್ನೊಂದು ಸ್ನೇಹಿತರೆ, ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ತಾರೆ. ನೀವು ಅವ್ರನ್ನ ನಂಬಿ ದುಡ್ಡನ್ನು ಹಾಕ್ಬೋದು, ಯಾವುದೇ ರೀತಿ ಮೋಸ ಆಗೋದಿಲ್ಲ. ಮತ್ತು ಓಪನ್ ಟು ಎಂಡಿಂಗ್ ವಿಡಿಯೋ ಮಸ್ಟ್ ಆ್ಯಂಡ್ ಶೂಟ್ ಕಂಪಲ್ಸರಿ. ಕೆಲವೊಮ್ಮೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ರೆ ಅವರೇ ಕೂಡ ನಿಮಗೆ ರೀಪ್ಲೇಸನ್ನು ಮಾಡಿಕೊಡ್ತಾರೆ. ನೀವು ಓಪನ್ ಟು ಎಂಡಿಂಗ್ ವಿಡಿಯೋ ಇಲ್ಲ ಅಂತ ಅಂದರೆ ನೀವೇ ಶಿಪ್ಪಿಂಗನ್ನು ಪೇ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಬ್ಯಾಂಗ್ಳೂರ್ ಎಲ್ಲಾದರೂ ಇಲ್ಲೇ ಅಕ್ಕಪಕ್ಕ ಇದ್ದೀರಾ, 1 ಅವರ್ ಡೆಲಿವರಿ ಬೇಕು ಅಂತಂದ್ರೂ ಕೂಡ ಅವರು ಕಳಿಸ್ಕೊಡ್ತಾರೆ. ಬಟ್ ಆದರೆ ಅದಕ್ಕೆ ಎಕ್ಸ್ಟ್ರಾ ನೀವು ಪೇಯನ್ನು ಮಾಡಬೇಕಾಗತ್ತೆ. ಅದಲ್ಲದೆ ಸ್ನೇಹಿತರೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಜಾಸ್ತಿ ಆಫರ್ ಇದೆ, ನೀವು ಕೂಡ ಬೈ ಮಾಡ್ಬೋದು. ಈ ಒಳ್ಳೆ ಅವಕಾಶನ ಬಿಡಬೇಡಿ. ಎಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.